ನನ್ನ ಏಳಿಗೆಯನ್ನು ಕಂಡು ದ್ವೇಷ ಮಾಡುತ್ತಿರುವಂತವರು ಅನೇಕರು ನನ್ನ ಸುತ್ತಮುತ್ತಲು ಇದ್ದಾರೆ. ನನ್ನ ಅಭಿವೃದ್ಧಿಯನ್ನು ಕಂಡು ನನ್ನನ್ನು ತುಳಿಲೇಬೇಕೆಂಬುದಾಗಿ ಪ್ರಯತ್ನಿಸುತ್ತಿರುವಂತ ಅನೇಕ ಶಕ್ತಿಗಳು ನನ್ನ ಸುತ್ತಲೂ ಇದೆ. ನನ್ನ ವೈರಿಗಳು ಸಿಂಹದಂತೆ ನನ್ನ ಮೇಲೆರಗುವುದಕ್ಕಾಗಿ ಕಾದುಕೊಂಡಿದ್ದಾರೆ. ನಾನು ಏನು ಮಾಡಲಿ, ನಾನು ಯಾವ ರೀತಿ ಮುಂದೆ ಹೋಗಲಿ, ಎಲ್ಲ ಕಡೆಗಳಲ್ಲಿಯೂ ನನ್ನನ್ನು ದ್ವೇಷಿಸುವಂಥವರು ಇದ್ದಾರೆ, ನನ್ನನ್ನು ಮುಗಿಸುವುದಕ್ಕಾಗಿ ಪ್ರಯತ್ನಿಸುವಂಥವರು ಇದ್ದಾರೆ. ನನ್ನ ಕುಟುಂಬದ ಏಳಿಗೆಯನ್ನು ಸಹಿಸದೆ ಅನೇಕ ಸಂಗತಿಗಳನ್ನು ಅನೇಕ ಕಾರ್ಯಗಳನ್ನು ನನಗೆ ವಿರುದ್ಧವಾಗಿ ಮಾಡ್ತಾ ಇದ್ದಾರಲ್ಲ ಅಂತ ಕಳವಳದಲ್ಲಿರುವಂಥ ಪ್ರಿಯ ದೇವರ ಮಕ್ಕಳೇ, ನೀವು ಯಾರೇ ಆಗಿರಿ, ಇಂಥ ಕಳವಳದಲ್ಲಿ ನೀವಿರುವುದಾದರೆ ನನ್ನ ರಕ್ಷಕನಾದ ಯೇಸು ಕ್ರಿಸ್ತನು ಕೀರ್ತನೆ 3ನೇ ಕೀರ್ತನೆ 7ನೇ ವಚನದಲ್ಲಿ ಬರೆದಿದೆ, ಯೆಹೋವನೇ ನನ್ನ ದೇವರೇ, ನನ್ನ ಎಲ್ಲಾ ಶತ್ರುಗಳ ದವಡೆಯ ಮೇಲೆ ಬಡಿದು ಅವರ ಹಲ್ಲುಗಳನ್ನು ಉದುರಿಸಿಬಿಟ್ಟವನೇ, ಎದ್ದು ಬಂದು ನನ್ನನ್ನು ರಕ್ಷಿಸು. ರಕ್ಷಣೆಯು ಯೆಹೋವನಿಂದಲೇ. ದೇವರು ನಿನ್ನನ್ನು ನಿನ್ನ ಎಲ್ಲ ಶತ್ರುಗಳಿಂದ ಬಿಡಿಸಿ ನಿನ್ನನ್ನು ರಕ್ಷಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ಅದ್ಭುತವಾದ ದೇವರು, ಮಹತ್ಕಾರಗಳು ಮಾಡುವಂಥ ದೇವರು. ಆತನು ಎದ್ದು ಬಂದು ಶತ್ರುಗಳ ದವರೆಯ ಮೇಲೆ ಬಡಿದು ನಿನ್ನನ್ನು ರಕ್ಷಿಸಿ ನಿನ್ನನ್ನು ಉನ್ನತ ಸ್ಥಾನಕ್ಕೆ ಏರಿಸುವನು. ದಾವೀದನೆಂಬ ಒಬ್ಬ ಭಕ್ತ, ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸ್ತಾ ಇದ್ದ, ದೇವರನ್ನು ಆರಾಧಿಸುವಂಥ ವ್ಯಕ್ತಿ, ದೇವರನ್ನು ಸ್ತುತಿಸುವಂಥ ವ್ಯಕ್ತಿ, ದೇವರಿಗೆ ಎಲ್ಲ ರೀತಿಗಳಲ್ಲೂ ನಮ್ರತೆಯಾಗಿ ನಡೀತಾ ಇದ್ದಂಥ ವ್ಯಕ್ತಿ, ಆ ವ್ಯಕ್ತಿಗೆ ವಿರುದ್ಧವಾಗಿ ಶತ್ರುಗಳಿದ್ದರು. ಆ ವ್ಯಕ್ತಿಗೆ ವಿರುದ್ಧವಾಗಿ, ಆ ಭಕ್ತಿಯುಳ್ಳ ದಾನಿಯಲ್ನ ವಿರುದ್ಧವಾಗಿ ಎದ್ದು ಅವನನ್ನು ತುಳಿಯುವುದಕ್ಕೆ ಪ್ರಯತ್ನಿಸಿದರು. ಆದರೆ ದೇವರು ಅವನನ್ನು ಉನ್ನತ ಸಿಂಹಾಸನಕ್ಕೆ ತೆಗೆದುಕೊಂಡು ಹೋದ, ಅದ್ಭುತ ಕಾರ್ಯ ಮಾಡಿದ, ಮಹತ್ಕಾರ್ಯ ಮಾಡಿದ. ಈ ದಿನ ನೀನು ಶತ್ರುಗಳಿಗೆ ಭಯ ಪಡ್ತಾ ಇರುವುದಾದ್ರೆ ನನ್ನ ದೇವರು ನಿನ್ನನ್ನು ಆ ಶತ್ರುಗಳಿಂದ ಬಿಡಿಸಿ ನಿನ್ನನ್ನು ಉನ್ನತ ಸ್ಥಾನಕ್ಕೆ ನಡೆಸಿ ಅದ್ಭುತದ ಕಡೆಗೆ ನಡೆಸುವನು. ಶತ್ರುಗಳ ಮುಂದೆಯೇ ನಿನಗೊಂದು ಔತಣ ಸಿದ್ಧಪಡಿಸುವನು. ಶತ್ರುಗಳ ನಿನ್ನ ದ್ವೇಷಿಸುವಂಥ ಜನರ ಮುಂದೆ ನಿನಗೊಂದು ಔತಣವನ್ನು ಸಿದ್ಧ ಮಾಡಿ ತಲೆಗೆ ತೈಲವನ್ನು ಹಚ್ಚಿ ಶ್ರೇಷ್ಠ ಪದವಿಗೆ ತರುವನು. ಭಯಪಡದೆ ಚಿಂತಿಸದೆ ಮುಂದೆ ಸಾಗು. ದೇವರು ಅದ್ಭುತ ಸ್ವರೂಪನಾಗಿದ್ದಾನೆ. ದೇವರು ನಿನ್ನನ್ನು ಕಾಪಾಡುವನಾಗಿದ್ದಾನೆ. ದೇವರು ನಿನ್ನನ್ನು ಮುನ್ನಡೆಸಲಿ. ಗಾಡ್ ಬ್ಲೆಸ್ ಯು.